ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಏಪ್ರಿಲ್ 10 ರಿಂದ 20 ರವರೆಗೆ ಮೈಸೂರಿನ ಪ್ರವಾಸಿ ತಾಣಗಳು, ದೇವಸ್ಥಾನಗಳು, ರೆಸಾರ್ಟ್, ಹೋಟೆಲ್, ಚಿತ್ರಮಂದಿರಗಳಿಗೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹೇಳಿದರು. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏಪ್ರಿಲ್ 10 ರಿಂದ ಸಾಲು ಸಾಲು ರಜೆಗಳಿದ್ದು ಯಾವುದೇ ರೀತಿಯಾಗಿ ಪ್ರವಾಸಿ ತಾಣಗಳಿಗೆ ನಿರ್ಬಂಧವಿಲ್ಲ. ಆದರೆ ಈ ಎಲ್ಲ ಕಡೆ ಭೇಟಿ ನೀಡುವವರಿಗೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, 10 ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದ್ದು, ಪ್ರವಾಸಿ ತಾಣಗಳಲ್ಲಿ ಕೊರೋನಾ ವರದಿ ಪರೀಕ್ಷೆಗಾಗಿ 300 ಮಂದಿ ಹೋಮ್ ಗಾರ್ಡ್ಗಳನ್ನು ನೇಮಕ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಚಂದ್ರಗುಪ್ತ ಅವರು ಮಾತನಾಡಿ, ಕೊರೋನಾದ 2ನೇ ಅಲೆ ಹೆಚ್ಚಾಗುತ್ತಿದ್ದು ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಆರ್ಟಿಪಿಸಿಆರ್ ವರದಿಯಲ್ಲಿ ನೆಗೆಟಿವ್ ಇದ್ದರೆ ಮಾತ್ರ ಒಳಗೆ ಪ್ರವೇಶ ನೀಡಲಾಗುತ್ತಿದೆ ಎಂದರು. ಅವ್ರ ಮೇಲೆ ನಾವು ಸರ್ಕಾರದ ನಿರ್ಬಂಧ ಹೇಳಿದ್ರೆ ನಾವು ಫೈನ್ ಹಾಕೋದು ಇಂಥವೆಲ್ಲ ಮಾಡ್ಬೇಕಂತ ಈಗಾಗಲೇ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೇವೆ ನಾವು. ಯಾಕಂತಂದ್ರೆ ಸುಮಾರು ದಿನಗಳ ಮೊದಲೇ ಬುಕ್ ಮಾಡಿರ್ತಾರೆ, ಹಳ್ಳಿಗಳಿಂದ ಬರ್ತಾರೆ, ಜೀವನದಲ್ಲಿ ಒಂದೇ ಒಂದು ಅಕೇಶನ್ ಅವ್ರಿಗೆ ಎಲ್ಲ ನೋಡ್ಕೊಂಡು ನಮ್ಮ ಉದ್ದೇಶ ಅವ್ರಿಗೆ ತೊಂದರೆ ಆಗಬೇಕು ಅಂತಲ್ಲ. ಅವ್ರು ಏನು ಈಗ ಪ್ರಕರಣ ಕಡಿಮೆ ಇದ್ದಾಗ ಎಲ್ಲರೂ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ, ಈಗ ಜಾಸ್ತಿ ಆಗ್ತಾ ಇದೆ, ಎಲ್ಲರೂ ಎಚ್ಚರ ವಹಿಸ್ತಾರೆ.